ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪಡಿತರದಾರರಿಗೆ ಸಂಬಂಧಪಟ್ಟ ಹಾಗೆ ಕೆಂಪು ಈ ಕುಚಲಕ್ಕಿ ಏನಿದೆ ಇದಕ್ಕೆ ಸಂಬಂಧಪಟ್ಟಿದ್ರೆ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ಸಚಿವ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಸಭೆಯನ್ನು ನಡೆದಿರುವಂತದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಪಡೆಯುವ ಜನಸಾಮಾನ್ಯರಿಗೆ ಪಡಿತರದ ಮೂಲಕ ಸ್ಥಳೀಯ ಕೆಂಪು ಕುಚಲಕ್ಕಿ ವಿತರಿಸಬೇಕೆಂದು ಪ್ರಸ್ತಾವನೆ ಬಂದ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರಾದ ಶ್ರೀ ಉಮೇಶ್ ಕತ್ತಿಯವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು ಅವಳಿ ಜಿಲ್ಲೆಗಳ ಒಟ್ಟು ಕೆಂಪು ಕುಚಲಕ್ಕಿಯ ಬೇಡಿಕೆ ಸುಮಾರು ವಾರ್ಷಿಕ 12 ಲಕ್ಷ ಕ್ವಿಂಟಾಲ್ ಆಗಿದ್ದು ಕೆಂಪು ಕುಚಲಕ್ಕಿ ಪೂರೈಸಲು ರಾಜ್ಯದ ಭತ್ತದ ತಳಿಗಳಾದ ಎಂ4 ಜಯ ಅಭಿಲಾಷ ಭದ್ರಗಜೆ ಜ್ಯೋತಿ ಮುಂತಾದ ತಳಿಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರದ ಅನುಮತಿಗಾಗಿ ಸಭೆ ಸುದೀರ್ಘ ಚರ್ಚೆ ನಡೆಸಿ ಕೇಂದ್ರದ ಅನುಮತಿ ಪಡೆಯಲು ಅಗತ್ಯ ಪ್ರಸ್ತಾವನೆ ಸಲ್ಲಿಸುವ ಕುರಿತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಇನ್ನು ಅವಳಿ ಜಿಲ್ಲೆಗಳ ಕೆಂಪು ಕುಚಲಕ್ಕಿ ಬೇಡಿಕೆಯನ್ನು ಪೂರೈಸಲು ಸುಮಾರು 20 ಲಕ್ಷ ಕ್ವಿಂಟಾಲ್ ಇರಬಹುದು ಇನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಉತ್ಪಾದನೆಯಾಗಿ ಪೂರೈಕೆ ಆಗಬಹುದಾದ ಭತ್ತದ ಪ್ರಮಾಣ ಕಡಿಮೆಯಾದಲ್ಲಿ ಇತರ ಜಿಲ್ಲೆಗಳಿಂದ ಭತ್ತವನ್ನು ಖರೀದಿಸಲಾಗುವುದು ಎಂದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಪೂರೈಕೆ ಸರಬರಾಜು ನಿಗಮ ನಿಯಮದ ಉಪಾಧ್ಯಕ್ಷರಾದ ಶ್ರೀ ಕಿರಣ್ ಕುಮಾರ್ ಕೊಡಿಗೆಯವರು ತಿಳಿಸಿದ್ದಾರೆ ಸಭೆಯಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರ ಆಪ್ತ ಕಾರ್ಯದರ್ಶಿಗಳು ಇನ್ನಿತರ ಉಪಸ್ಥಿತರಿದ್ದರು ಸಾಮಾನ್ಯ ಜನರ ಬೇಡಿಕೆ ಇರುವುದು ಪಡಿತರ ವಿತರಣೆಯಲ್ಲಿ ನಮಗೆ ಕೊಡ್ತಿರುವಂತ ಕುಚಲಕ್ಕಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಜಿಲ್ಲೆಯಲ್ಲಿ ತಯಾರು ಮಾಡಿದಂತ ಕೆಂಪು ಕುಚಲಕ್ಕಿಯನ್ನು ನೀವು ಕೊಡಬೇಕು ಅನ್ನುವಂತ ಬೇಡಿಕೆ ಇತ್ತು ಯಾವಾಗಲೇ ನಾವು ಕೆಲವರು ರೇಷನ್ ಪಡಿತಾ ಇಲ್ಲ ಕೆಲವರು ಕಡಿಮೆ ದರಕ್ಕೆ ಮಾರಾಟ ಮಾಡ್ತೇವೆ ಅನ್ನುವಂಥ ದೂರುಗಳಿರುವಂಥ ಹಿನ್ನೆಲೆಯಲ್ಲಿ ಸುಮಾರು 2-3 ಮೀಟಿಂಗನ್ನು ನಾವು ಮಾಡಿದೆವು ಇವತ್ತು ನಮ್ಮ ಆಹಾರ ಮಂತ್ರಿಗಳಾಗಿರುವಂಥ ಉಮೇಶ್ ಕತ್ತಿಯವರು ಮತ್ತು ಆಹಾರ ನಿಗಮದ ಉಪಾಧ್ಯಕ್ಷರಾದ ಕಿರಣ್ ಕೊಡಿಗೆಯವರು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ನವೆಂಬರ್ ತಿಂಗಳಿಂದ ಪ್ರಾರಂಭಗೊಂಡು ಕೆಂಪು ಕುಚಲಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಜನೆಯನ್ನು ರೂಪಿಸಿದೆವು ಆ ಪೈಕಿ ನಾವು ಕೆಂಪು ಕುಚಲಕ್ಕಿಯನ್ನು ಮಾಡುವಂಥ ತಳಿಗಳಾಗಿರುವಂಥ ಎಂ4 ಮತ್ತು ಜ್ಯೋತಿ ಅಭಿಲಾಷ ಜಯ ಇಂಥ ತಳಿಗಳಿಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಅದನ್ನು ಕೂಡ ಇವತ್ತಿನ ಪ್ರಸ್ತಾಪದಲ್ಲಿ ಆ ಅನುಮೋದನೆ ಪಡೆಯಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಮಾಡಲಾಯಿತು ಬೇಕಾದಂಥ ನಿರ್ಣಯಗಳನ್ನು ಮಾಡಲಾಯಿತು ಒಟ್ಟಾರೆ ದಕ್ಷಿಣ ಕರಾವಳಿ ಜಿಲ್ಲೆಯ ಕೆಂಪು ಕುಚಲಕ್ಕಿಯ ಬೇಡಿಕೆಯನ್ನು ಈ ಮೂಲಕ ಈಡೇರಲಿಕ್ಕೆ ಅವಕಾಶಗಳಾಗುತ್ತೆ ಅನ್ನುವಂಥ ಸಮಾಧಾನ ಹೊಂದಿದೆ ಮುಂದಿನ ದಿನಗಳಲ್ಲಿ ಪೂರೈಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಬೇಡಿಕೆ ಇರುವುದು ಪಡಿತರ ವಿತರಣೆಯಲ್ಲಿ ನಮಗೆ ಕೊಡ್ತಿರುವಂಥ ಕುಚಲಕ್ಕಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ